ತಾಲೂಕು ಆಡಳಿತ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ತಹಶೀಲ್ದಾರ್ ಚಂದ್ರಮೌಳಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಡಿವಾಳ ಮಾಚಿದೇವರು ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸಲು ಶ್ರಮಿಸಿದ್ರು. ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವುದರ ಮೂಲಕ ಜೀವನದಲ್ಲಿ ಯಶಸ್ವಿ ಕಾಣಬೇಕೆಂದು ಹೇಳಿದರು. ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿದ ಮಹನೀಯರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಜಯಂತಿಗಳನ್ನು ಆಚರಿಸಲಾಗುತ್ತಿದ್ದು, ಇವುಗಳ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಈ ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ಗಂಡು ಹೆಣ್ಣು ಮತ್ತು ಎಲ್ಲ ಸ್ತರದ ಜನರು, ಅದು ಕೆಳವರ್ಗ ಇರ್ಬೋದು, ಮೇಲ್ವರ್ಗ ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರೂ ಸೇರಿಸಿ ಒಂದು ಚಿಂತೆಯಲ್ಲಿ ಏನೋ ಮಾಡ್ತಾ ಇದ್ದರು. ಸಮಾಜದಲ್ಲಿ ಏನೇ ನಡೀತಾ ಇದೆ, ಯಾವ ರೀತಿಯ ಮೇಲು ಕೇಳಿರುತ್ತೆ, ಅದು ಯಾವ ರೀತಿಯ ಭೇದ ಭಾವಗಳಿದೆ, ಯಾವ ರೀತಿಯ ಅನಿಷ್ಟ ಪದ್ಧತಿಗಳಿದೆ, ಇದೆಲ್ಲವನ್ನ ವಿಚಾರ ಮಾಡಿ ಸಮಾಜದ ಸುಧಾರಣೆಯ ಕಾರ್ಯದಲ್ಲಿ ಅವರ ಕಾರಣ ಶಿವಶರಣರು ಒಬ್ಬರಾಗಿದ್ದರು. ಮಡಿವಾಳ ಮಾಚಿ ದೇವರು ವಚನಗಳು ಈಗಾಗಲೇ ನಮ್ಮ ಕೃಷ್ಣೇಗೌಡ ಹೇಳಿದಂತೆ ಬಹಳಷ್ಟು ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಉಸ್ಕೂರು ಕೃಷ್ಣೇಗೌಡ, ಪುರಸಭೆ ಸದಸ್ಯ ಕೃಷ್ಣ, ಶಿವಲಿಂಗಯ್ಯ, ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಪ್ರಸನ್ನ, ಮರಿಸ್ವಾಮಿ, ಸಿದ್ದಪ್ಪಾಜಿ ಉಪಸ್ಥಿತರಿದ್ದರು.